प्रीतिया विद्यार्थिगळे मत्तोम्मे निमगे विज्ञान लोकक्के स्वागत सुस्वागत मक्कळे नावु कळे तरगतियल्लि केलवु नैसर्गिक विद्यमानदल्लि मिंचु अन्नुवंतह ओंदु घटकवन्नु अध्ययन माडिद्दो ईग हिन्नोटवन्नु नोडोण नावु आ हिंदिन तरगतियल्लि ಯಾವ ಯಾವ ಅಂಶಗಳನ್ನು ಕಲ್ತುಕೊಂಡಿದ್ದೋದನ್ನು ನೋಡೋಣ ನಾವು ಹಿಂದಿನ ತರಗತಿಯಲ್ಲಿ ಯಾವ ಯಾವ ಅಂಶಗಳನ್ನು ಪರಿಕಲ್ಪನೆಗಳನ್ನು ಕಲ್ತುಕೊಂಡಿದ್ದೋ ನೋಡೋಣ ಮಿಂಚು ಒಂದು ವಿದ್ಯುತ್ ಕಿಡಿಯಾಗಿದೆ ಆವೇಶಗಳಲ್ಲಿ ಧನ ಮತ್ತು ಋಣ ಎಂದು ಎರಡು ಬಗೆಯಿವೆ ಸಜಾತಿಯ ಆವೇಶಗಳು ವಿಕಸನೆ ಮಾಡಿದ್ರೆ ವಿಜಾತಿಯ ಆವೇಶಗಳು ಆಕರ್ಷಣೆ ಮಾಡುತ್ತವೆ ವಸ್ತುಗಳನ್ನು ಮತ್ತೊಂದು ವಸ್ತುವಿನೊಂದಿಗೆ ಉಜ್ಜಿದಾಗ ಆವೇಶ ಭರಿತಗೊಂಡರೆ ಅಂತಹ ವಸ್ತುಗಳನ್ನು ಆವೇಶ ಭರಿತ ವಸ್ತುಗಳು ಅಂತ ಕರೀತೀವಿ ಮಿಂಚಿನ ಪರಿಣಾಮದಿಂದ ಕಟ್ಟಡಗಳನ್ನು ರಕ್ಷಿಸುವ ಸಾಧನವೇ ಮಿಂಚು ವಾಹಕ ಆವೇಶಗಳ ಚಲನೆಯು ವಿದ್ಯುತ್ ಶಕ್ತಿಯನ್ನು ಉಂಟು ಮಾಡುತ್ತದೆ ವಸ್ತುಗಳು ಆವೇಶ ಭರಿತವಾಗಿವೆಯೋ ಇಲ್ಲವೋ ಎಂಬುದನ್ನು ತಿಳಿಯಲು ಬಳಸುವ ಉಪಕರಣವೇ ವಿದ್ಯುತ್ ದರ್ಶಕ ಅಥವಾ ಎಲೆಕ್ಟ್ರೋಸ್ಕೋಪ್ ಆವೇಶಭರಿತ ವಸ್ತುವಿನಿಂದ ಆವೇಶಗಳನ್ನು ಭೂಮಿಗೆ ವರ್ಗಾಯಿಸುವ ಕ್ರಿಯೆಗೆ ಭೂ ಸಂಪರ್ಕಗೊಳಿಸುವುದು ಅಥವಾ ಅರ್ಥಿಂಗ್ ಎಂದು ಕರೆಯುತ್ತೇವೆ ಹಾಗಾದರೆ ಇಂದಿನ ತರಗತಿಯಲ್ಲಿ ನಾವು ಏನನ್ನು ಕಲಿತೀವಪ್ಪ ಅಂತಂದ್ರೆ ಭೂಕಂಪ ಎಂದರೇನು ಭೂಕಂಪದ ಲಕ್ಷಣಗಳು ಭೂಮಿಯ ನಡುಗುವಿಕೆ ಭೂಮಿಯ ರಚನೆ ನ್ಯೂನತಾ ವಲಯಗಳು ರಿಕ್ಟರ್ ಮಾಪನ ಭೂಕಂಪ ಮಾಪಕ ಸಿಸ್ಮೋಗ್ರಾಫ್ ಹಾಗೆಯೇ ಭೂಕಂಪಗಳಿಂದ ಯಾವ ರೀತಿ ರಕ್ಷಣೆಯನ್ನು ಪಡೆಯಬಹುದು ಅಂತ ವಿದ್ಯಾರ್ಥಿಗಳೇ ಈಗ ನಿಮ್ಮ ಮುಂದೆ ಚಿತ್ರಗಳನ್ನು ತೋರಿಸ್ತಾ ಇದ್ದೇನೆ ಗಮನಿಸಿ ಇವು ಏನಿವು ಒಂದು ಕಡೆ ಜ್ವಾಲಾಮುಖಿ ಇದೆ ಸಮುದ್ರದ ಅಲೆಗಳು ಹುಕ್ಕಿ ಹರಿತಾ ಇದೆ ಮತ್ತೊಂದು ಕಡೆ ಮನೆಗಳು ಭೂಕಂಪದಿಂದ ಬಿದ್ದಿವೆ ಈಗ ಹೇಳಿ ಈ ಯಾವುದಾದರೂ ಘಟನೆಗಳು ನಮ್ಮ ಒಂದು ಅನುಭವಕ್ಕೆ ಬರ್ತವೆಯೇ ಮುಂಚಿತವಾಗಿ ಇದನ್ನು ನಾವು ಗ್ರಹಿಸಬಹುದೇ ಇವು ನೈಸರ್ಗಿಕ ವಿಕೋಪಗಳಾಗಿವೆ ಸಾಮಾನ್ಯವಾಗಿ ನಮ್ಮ ಅನುಭವಕ್ಕೆ ಮುಂಚಿತವಾಗಿಯೇ ಬರೋದಿಲ್ಲ ಹಾಗಾದರೆ ಎಲ್ಲ ವಿಕೋಪಗಳು ಎಲ್ಲ ವಿದ್ಯಮಾನಗಳು ನಮಗೆ ಗೋಚರ ಆಗೋದಿಲ್ವೇ ಯೋಚನೆ ಮಾಡಿ ನಿಮಗೆ ಯಾವತ್ತಾದರೂ ಕೂಡ ಮುಂಚಿತವಾಗಿಯೇ ಓ ನಾಳೆ ಮಳೆ ಬರಬಹುದು ಅಂತ ಗೊತ್ತಾಗುತ್ತದಾ ಗೊತ್ತಾಗುತ್ತಲ್ವಾ ಖಂಡಿತ ಗೊತ್ತಾಗುತ್ತೆ ಹವಾಮಾನ ಇಲಾಖೆ ಏನು ಮಾಡುತ್ತಪ್ಪ ಅಂದರೆ ಮುಂಚಿನ ಎರಡು ದಿನಗಳಲ್ಲಿ ಎಲ್ಲಿ ಮಳೆಯಾಗಬಹುದು ಅಂತ ಅಂದ್ಬಿಟ್ಟು ಊಹಿಸಿ ಜನರಿಗೆ ಎಚ್ಚರಿಕೆ ಕೊಡುತ್ತೆ ಸಮುದ್ರಕ್ಕೆ ಹೋಗಬೇಡಿ ಮಳೆ ಬರುವಂಥದ್ದಿದೆ ನೋಡ್ತಿದ್ದೀರಲ್ಲ ಇಲ್ಲಿ ಏನಾಗ್ತದೆಯಪ್ಪ ಇಲ್ಲಿ ಅಂತಂದರೆ ಎಲ್ಲಿ ಹೆಚ್ಚು ಮಳೆ ಉಂಟಾಗಬಹುದು ಎಲ್ಲಿ ಮಳೆ ಕಡಿಮೆ ಉಂಟಾಗಬಹುದು ಅನ್ನೋದನ್ನು ನಾವು ಮುಂಚಿತವಾಗಿಯೇ ಗ್ರಹಿಸಬಹುದು ಗ್ರಹಿಸಿ ಪ್ರಾಣಾಪಾಯಗಳಿಂದ ನಾವು ರಕ್ಷಣೆಯನ್ನು ಪಡ್ಕೊಳ್ಬಹುದು ಆದರೆ ಭೂಕಂಪ ಈ ಭೂಕಂಪ ನಮ್ಮ ಕಣ್ಣಿಗೆ ಕಾಣುತ್ತಾ ಅರಿವಿಗೆ ಬರುತ್ತಾ ಅಥವಾ ಮುಂಚಿತವಾಗಿ ಅದನ್ನು ನಾವು ಊಹಿಸಬಹುದಾ ಪ್ರಶ್ನೆ ಬರುತ್ತೆ ಈ ಪ್ರಶ್ನೆಗೆ ಉತ್ತರ ಇಲ್ಲ ಅಂತ ಹೇಳಬಹುದು ಏಕೆಂದರೆ ಭೂಕಂಪ ನಮ್ಮ ಅರಿವಿಗೆ ಬರುವಂತಹ ವಿದ್ಯಮಾನ ಅಲ್ಲ ಭೂಕಂಪವು ನಮ್ಮ ಊಹೆಗೂ ನಿಲುಕದ ಒಂದು ನೈಸರ್ಗಿಕ ವಿದ್ಯಮಾನವಾಗಿದೆ ಅಷ್ಟೇ ಅಲ್ಲದೇ ಒಂದು ಬಾರಿ ಭೂಕಂಪ ಉಂಟಾಯಿತು ಅಂತ ಅಂದರೆ ಇದು ಮನುಷ್ಯನ ಜೀವ ಸಂಪತ್ತಿಗೆ ಹೆಚ್ಚು ಪ್ರಮಾಣದಲ್ಲಿ ಹಾನಿ ಉಂಟಾಗುತ್ತೆ ಮನುಷ್ಯನಕ್ಕಿಂತ ಹೇಳ್ಬೋದಪ್ಪ ಅಂದರೆ ಎಲ್ಲ ಬಗೆಯ ಜೀವಿಗಳಿಗೂ ಕೂಡ ಅದು ಹಾನಿ ಉಂಟಾಗಬಹುದು ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಯಾವುದೋ ಒಂದು ಪ್ರದೇಶದಲ್ಲಿ
ಭೂಕಂಪ ಉಂಟಾಗಿ ಇಡೀ ಒಂದು ಗ್ರಾಮವೇನಾಗಿದೆಪ್ಪ ಅಂತಂದರೆ ಹಾಳಾಗಿದೆ, ಎಷ್ಟು ಭೀಕರ ಆಗಿರಬಹುದು ಅಂತ ಅನ್ಬಿಟ್ಟು. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ ನಾವು ಭೂಕಂಪದ ಬಗ್ಗೆ ಅಧ್ಯಯನ ಮಾಡೋಣ. ನೆನಪಿಲ್ಲ ವಿದ್ಯಾರ್ಥಿಗಳೇ, ಒಂದು ಬಾರಿ ಭೂಕಂಪನ ಆಯಿತು ಅಂತಂದರೆ ನಮ್ಮ ಕೈಲಿ ಅದನ್ನು ತಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅದರಿಂದ ಸಾಕಷ್ಟು ಜೀವಹಾನಿ ಉಂಟಾಗುತ್ತೆ. ಹಾಗಾದರೆ ನಮ್ಮ ಭಾರತದಲ್ಲಿ ಯಾವತ್ತಾದರೂ ಭೂಕಂಪ ಉಂಟಾಗಿದೆಯಾ? ಆಗಿದೆ. ಭಾರತದಲ್ಲೂ ಕೂಡ ಅತಿ ಹೆಚ್ಚು ಭಯಂಕರವಾದ ಭೂಕಂಪಗಳಾಗಿವೆ. ದಿನಾಂಕ 2001 January 26 ಏನಪ್ಪ ಅಂದರೆ ಗುಜರಾತಲ್ಲಿ ಒಂದು ಭೂಕಂಪ ಆಯಿತು. ಗುಜರಾತ್ನ ಭುಜ್ ಎನ್ನುವಂತಹ ಸ್ಥಳದಲ್ಲಿ ಭೂಕಂಪ ಆಯಿತು. ಹಾಗೆಯೇ ಮತ್ತೊಂದು ಭೂಕಂಪ ದಿನಾಂಕ 2005 October 5 ಈ ಒಂದು ಉರಿ ಮತ್ತು ಥಂಗದರ್ ಅನ್ನುವಂತಹ ಸ್ಥಳದಲ್ಲಿ ಭೂಕಂಪ ಕೂಡ ಆಯಿತು. ಮನೆಯೇ ಇಷ್ಟೊಂದು ಛಿದ್ರ ಆಗಿರಬೇಕಾದ್ರೆ ಅಲ್ಲಿರುವಂತಹ ಜನರು ಏನಾಗಿರಬಹುದು ಊಹಿಸಿ. ಹಾಗಾದರೆ ಈ ಭೂಕಂಪ ಅಂದರೆ ಏನು? ಹೆಸರು ಹೇಳುತ್ತೆ, ಭೂಕಂಪ, ಭೂಮಿ ಕಂಪನ ಉಂಟಾಗೋದು. ಏನು ಅತಿ ಕಡಿಮೆ ಅವಧಿಯಲ್ಲಿ ಭೂಮಿಯ ಹಠಾತ್ ಅಲುಗಾಡುವಿಕೆ ಅಥವಾ ನಡುಗುವಿಕೆಯೇ ಭೂಕಂಪ. ಅತಿ ಕಡಿಮೆ ಅಂದರೆ ಕ್ಷಣ ಅಂತ ಹೇಳ್ತೀವಲ್ಲ, ಅಷ್ಟರಲ್ಲಿ ಏನು ಬೇಕಾದರೂ ಆಗಬಹುದು ಈ ಒಂದು ಭೂಕಂಪದಿಂದ. ಭೂಕಂಪದ ಲಕ್ಷಣ ಏನಾಗಿದ್ರೆ, ಮೊದಲನೇದಾಗಿ ಈ ಭೂಕಂಪ ಅನ್ನೋದು ಎಲ್ಲ ಸಮಯದಲ್ಲೂ ಭೂಮಿಯ ಎಲ್ಲ ಭಾಗದಲ್ಲಿ ಸಂಭವಿಸಬಹುದು. ಅದಕ್ಕೆ ದಿನ ಬೆಳಿಗ್ಗೆ ಅನ್ನೋದಿಲ್ಲ, ಅಥವಾ ಇಂಥ ಕಡೆಯೇ ಆಗಬೇಕು ಅಂತ ಅನ್ನೋದಿಲ್ಲ, ಎಲ್ಲಿ ಬೇಕಾದರೂ ಕೂಡ ಅದು ಆಗಬಹುದು. ಇವುಗಳನ್ನು ನಾವು ಗುರುತು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ಸಮಾಧಾನ ಏನಪ್ಪ ಅಂತಂದರೆ, ದೊಡ್ಡ ಪ್ರಮಾಣದ ಭೂಕಂಪಗಳ ಸಂಭವಿಸುವಿಕೆ ಬಹಳ ವಿರಳವಾಗಿರುತ್ತೆ. ಇದು ಕಟ್ಟಡ, ಸೇತುವೆ, ಅಣೆಕಟ್ಟು, ಜನಸಾಮಾನ್ಯರಿಗೆ ಅಪಾರ ಹಾನಿ ಉಂಟು ಮಾಡುತ್ತೆ ಈ ಒಂದು ಭೂಕಂಪದಿಂದ. ಈ ಭೂಕಂಪದಿಂದ ಅಪಾರ ಹಾನಿ ಅನ್ನೋದು ಉಂಟಾಗುತ್ತೆ. ನಮ್ಮ ಭಾರತದಲ್ಲಿ 2004 December 26 ಭೂಕಂಪದಿಂದ ಏನಾಯ್ತಪ್ಪ ಅಂದರೆ, ಹಿಂದೂ ಮಹಾಸಾಗರದಲ್ಲಿ ಒಂದು ದೊಡ್ಡ ಪ್ರಮಾಣದ ಹಾನಿ ಉಂಟಾಯಿತು. ಹಾನಿ ಅನ್ನೋಕ್ಕಿಂತ ಒಂದು ಪದ ಬಳಸ್ತೀವಿ, ಸುನಾಮಿ. ಏನು ಸುನಾಮಿ ಅಂತಂತಂದರೆ, ಸಮುದ್ರ ಅನ್ನೋದು ಸಮುದ್ರದ ಆಳದಲ್ಲಿ ಭೂಕಂಪ ಉಂಟಾದಾಗ ಅಲೆಗಳು ಉಕ್ಕಿ ಹರಿತವೆ. ಉಕ್ಕದಂತಹ ಅಲೆಗಳೇನಾಯ್ತಪ್ಪ ಅಂತಂದರೆ ದಡಕ್ಕೆ ಬಂದು ಅಳಿದಂತಹ ಎಲ್ಲ ಕಟ್ಟಡಗಳನ್ನು, ಜನರನ್ನು ಆಪೋಷಣ ತೆಗೆದುಕೊಳ್ಳುವಂತಹ ಒಂದು ಭಯಂಕರವಾದಂತಹ ಒಂದು ಏನಂತ ಕರಿತೀವಪ್ಪ ಅಂತಂದರೆ ಸಮುದ್ರದ ಒಂದು ಪ್ರಕೋಪ ಅಂತ ಕರಿತೀವಿ. ಹಾಗಾದರೆ ಈ ಸುನಾಮಿ ಆದಾಗ ಏನಾಗುತ್ತೆ, ಅಲೆ ಎಷ್ಟು ದೊಡ್ಡದಾಗಿರುತ್ತೆ, ಒಂದು ವಿಡಿಯೋ ನೋಡೋಣ. ನೋಡಿ, ಇಲ್ಲಿ ನಿಮಗೊಂದು ಸುನಾಮಿ ಬಗ್ಗೆ ಒಂದು ಅರಿವನ್ನು ಮೂಡಿಸ್ತಾ ಇದ್ದೇನೆ, ಏನಾಗಬಹುದು ಅಂತ ಅಂದ್ಬಿಟ್ಟು. ಎತ್ತರವಾದಂತಹ ಅಲೆಗಳು ಉಂಟಾಗುತ್ತೆ, ತಂದಿರುವಂತಹ ಊರುಗಳನ್ನು ನುಗ್ಗುತ್ತೆ, ಅಲ್ಲಿರುವಂತಹ ಕಟ್ಟಡಗಳನ್ನು, ಮರಗಳನ್ನು ಎಲ್ಲವನ್ನ ಏನು ಮಾಡುತ್ತೆ, ತನ್ನ ಕಡೆ ಎಳ್ಕೊಂಡು ಹೋಗ್ಬಿಡುತ್ತೆ. ಕೆಲವು ಬಾರಿ ಅಲೆಗಳ ಎತ್ತರ ಎಷ್ಟಿರ್ಬೋದಪ್ಪ ಅಂದರೆ 100 meters ಅಷ್ಟು ಕೂಡ ಎತ್ತರ ಇರಬಹುದು. ಅಷ್ಟು ಎತ್ತರವಾಗಿ ಅದನ್ನು ಮಾಡುತ್ತಪ್ಪ ಅಂದರೆ ಧುಮುಕುತ್ತೆ, ಹೆಚ್ಚು ರಭಸ ಇರುತ್ತೆ. ನುಗ್ಗುವಂತಹ ಒಂದು ರಭಸಕ್ಕೆ ಏನಾಗುತ್ತಪ್ಪ ಅಂದರೆ ಎಂತಹ ಕಟ್ಟಡಗಳಿರಲಿ ಅದೇನಾಗುತ್ತೆ, ನಾಶ ಆಗುತ್ತೆ. ಇದು ಸುನಾಮಿಯ ಒಂದು ಪ್ರಕೋಪ ಅಂತ ಕರಿತೀವಿ. ನೋಡಿದ್ರಲ್ಲ, ನೋಡಿ ಇಲ್ಲಿ ಎಷ್ಟು ಎತ್ತರವಾಗಿ ಹೋಗಿದೆ ಅಲೆ ಅಂತ ಅಂದ್ಬಿಟ್ಟು. ಯಾಕೆ ಭೂಕಂಪ ಉಂಟಾಗಬೇಕು?
ಭೂಮಿಯ ಒಳಗೆ ಯಾಕೆ ನಡುಗುವಿಕೆ ಉಂಟಾಗಬೇಕು ನೋಡೋಣವಾ ಭೂಮಿಯ ಹೊರಕವಚದ ತೊಗಟೆ ಅಂತ ಕರೀತೀವಲ್ಲ ಅದರ ತಳಭಾಗದಲ್ಲಿ ಅಡಚಣೆ ಉಂಟಾಗುತ್ತೆ ಏನು ತೊಗಟೆ ಅಂದ್ರೆ ಹಾಗಾದ್ರೆ ಈ ಒಂದು ಭೂಮಿಯಿಂದ ಕರೀತೀವಲ್ಲ ಈ ಭೂಮಿಯಲ್ಲೂ ಕೂಡ ಭಾಗಗಳಿದಾವ ಭೂಮಿಯಲ್ಲೂ ಕೂಡ ವಿವಿಧ ಭಾಗಗಳಿದಾವ ತೊಗಟೆ ಅಂತ ಕರೀತೀವಿ ತೊಗಟೆ ಇದೆಯಾ ಒಳಭಾಗ ಅಂತ ಇದೆಯಾ ಹೌದು ವಿದ್ಯಾರ್ಥಿಗಳೇ ಭೂಮಿಯಲ್ಲೂ ಕೂಡ ವಿವಿಧ ಭಾಗಗಳಿದ್ದಾವೆ ಹಾಗಾದ್ರೆ ಕವಚ ಅಂದ್ರೆ ಏನು ಮೊದಲನೇದಾಗಿ ಭೂಮಿಯ ರಚನೆ ಹೇಗಿದೆ ನೋಡೋಣ ಈ ಭೂಮಿಯ ಭಾಗದಲ್ಲಿ ಹೊರಭಾಗವೇ ತೊಗಟೆ ತೊಗಟೆಯು ಭೂಮಿಯ ಅತ್ಯಂತ ಹೊರಭಾಗವಾಗಿದೆ ಹಾಗೆಯೇ ಈ ಒಳಭಾಗ ಇದೆಯಲ್ಲ ಈ ಒಳಭಾಗವೇ ಮ್ಯಾಂಟಲ್ ಅಥವಾ ಕವಚ ಅಂತ ಕರೀತೀವಿ ಮತ್ತೆ ಸ್ವಲ್ಪ ಒಳಗಡೆ ಬಂದ್ರೆ ಹೊರಗರ್ಭ ಅಂತ ಕರೀತೀವಿ ಹಾಗೆಯೇ ಇನ್ನು ಒಳಗಡೆ ಬಂದ್ರೆ ಒಳಗರ್ಭ ಅಂತ ಕರೀತೀವಿ ಒಳಗರ್ಭದಲ್ಲಿ ಉಷ್ಣತೆ ಅಧಿಕವಾಗಿರುತ್ತೆ ಉಷ್ಣತೆ ಎಷ್ಟಿರಬಹುದಪ್ಪ ಅಂತಂದ್ರೆ ಅಲ್ಲಿ ಕಬ್ಬಿಣ ಕೂಡ ನೀರಂತೆ ಇರುತ್ತೆ ಊಹಿಸಿಕೊಳ್ಳಿ ಎಷ್ಟು ಉಷ್ಣತೆ ಇರಬೇಕು ಅಂತ ಅನ್ಬಿಟ್ಟು ಹಾಗೆಯೇ ಭೂಮಿಯ ಹೊರಕವಚ ಇದೆಯಲ್ಲ ಅದು ಒಂದೇ ತುಣುಕಿನಿಂದ ಆಗಿಲ್ಲ ನನ್ನ ಅರ್ಥ ಏನಾಗಿದ್ರೆ ನೋಡಿ ಇಲ್ಲಿ ಈ ಕವಚ ಅಂತೀವಲ್ಲ ಇದು ಒಂದು ತುಣುಕಲ್ಲ ಇಂತಹ ಹಲವಾರು ತುಣುಕುಗಳನ್ನು ಮಾಡ್ತೀವಿ ನಾವು ಭೂಮಿಯ ಒಳಭಾಗದಲ್ಲಿ ಕಾಣ್ತೀವಿ ಭೂಮಿ ಸಂಪೂರ್ಣವಾಗಿ ಹೀಗೆ ಇದ್ದಿದ್ರೆ ಸಮಸ್ಯೆ ಆಗ್ತಿರಲಿಲ್ಲ ಯಾವಾಗ ಈ ರೀತಿ ತುಣುಕುಗಳಿದ್ದಾವೋ ಅವುಗಳೇ ಸಮಸ್ಯೆ ಆಗುತ್ತೆ ಯಾಕಾಗುತ್ತೆ ಅಂದರೆ ಈ ಒಂದು ತುಣುಕುಗಳು ನಿರಂತರವಾಗಿ ಚಲಿಸ್ತಾ ಇರ್ತವೆ ಅವುಗಳಿಗೆ ಒಂದು ಗುರಿ ಅನ್ನೋದು ಇರೋದಿಲ್ಲ ಆಗಲೇ ಹೇಳಿದೆ ಅದು ಛಿದ್ರಗೊಂಡಿದೆ ಆ ಛಿದ್ರ ಅಂತೀವಲ್ಲ ನಾವು ಅಂತೀವಿ ಅದನ್ನು ತಟ್ಟಿ ಅಂತ ಕರಿತೀವಿ ಫಲಕ ಅಂತ ಕರಿತೀವಿ ಈ ಒಂದು ತಟ್ಟೆಗಳು ನಿರಂತರವಾಗಿ ಚಲಿಸ್ತಾ ಇರ್ತವೆ ಆಗಲೇ ಹೇಳಿದ್ದೆ ಯಾವಾಗ ಈ ತಟ್ಟೆಗಳು ಒಂದಕ್ಕೊಂದು ಉಜ್ಜಿಕೊಳ್ತವೋ ಅಥವಾ ತಾಗುತ್ತವೋ ಅವಾಗೇನಾಗುತ್ತೆ ಅಲ್ಲಿ ಅಡಚಣೆ ಉಂಟಾಗುತ್ತೆ ಅವಾಗ ಭೂಕಂಪ ಉಂಟಾಗುತ್ತೆ ಏನು ಸರ್ ಟಚ್ ಆಗುತ್ತೆ ಅಂದರೆ ಅಷ್ಟು ಅಷ್ಟು ಚಿಕ್ಕ ಇದಕ್ಕೆ ಹಂಗಾಗುತ್ತಾ ಊಹಿಸ್ಕೊಳ್ಳಿ ಇದು ಭೂಮಿಯ ಒಂದು ಚಿತ್ರಣ ಇದು ಒಳಗರ್ಭ ನೋಡಿ ಉಷ್ಣತೆ ಹೆಂಗಿದೆ ಅಲ್ಲಿ ಹರಿತಾ ಇದೆ ದ್ರವ ಲಾವಾ ಅಂತ ಕರಿತೀವಿ ಹರಿತಾ ಇದೆ ಇದು ಭೂಮಿಯ ಒಂದು ತಟ್ಟೆಗಳು ಒಂದಕ್ಕೊಂದು ಅವಾಗ ತಾಗಬಹುದು ಅವಾಗೇನಾಗುತ್ತೆ ನೋಡಿ ಕಾಣ್ತೀರಲ್ಲಿ ಉಜ್ಜಿಕೊಳ್ತಾ ಇದೆ ಒಂದಕ್ಕೊಂದು ಅವಾಗೇನಾಗುತ್ತಪ್ಪ ಅಂದರೆ ಅಲ್ಲಿ ಭೂಮಿ ಏನಾಗುತ್ತೆ ಕಂಪನ ಉಂಟಾಗುತ್ತೆ ಕೆಲವು ವೇಳೆ ಲಾವ ಏನಾಗುತ್ತಪ್ಪ ಅಂದರೆ ಒಳಗಡೆಯಿಂದ ಹೊರಭಾಗಕ್ಕೆ ಬರುತ್ತೆ ಅದೇ ಜ್ವಾಲಾಮುಖಿ ಅಂದ ಅರ್ಥ ಮಾಡ್ಕೊಡಿ ವಿದ್ಯಾರ್ಥಿಗಳೇ ಭೂಕಂಪನದಿಂದ ಜ್ವಾಲಾಮುಖಿನಾಗುತ್ತೆ ಅಥವಾ ಜ್ವಾಲಾಮುಖಿಯಿಂದ ಭೂಕಂಪನೂ ಕೂಡ ಆಗುತ್ತೆ ಯಾವಾಗ ಈ ತಟ್ಟೆಗಳು ಒಂದಕ್ಕೊಂದು ಉಜ್ಜಿದಾಗ ವಿದ್ಯಾರ್ಥಿಗಳೇ ನಮಗೆ ಇಷ್ಟೆಲ್ಲ ಜ್ಞಾನ ಇದ್ದರೂ ಕೂಡ ನಾನು ಆಗಲೇ ಹೇಳಿದೆ ಭೂಕಂಪ ಯಾವಾಗತ್ತೆ ಅನ್ನೋದು ನಮ್ಮ ಕೈಯಲ್ಲಿ ಊಹಿಸೋದಕ್ಕೆ ಸಾಧ್ಯವೇ ಇಲ್ಲ ಭೂಕಂಪ ಉಂಟಾಗಲಿಕ್ಕೆ ಏನು ಸಾಧ್ಯತೆಗಳಿದೆ ಒಂದು ಯಾವುದಪ್ಪ ಅಂದರೆ ಜ್ವಾಲಾಮುಖಿ ಸ್ಫೋಟ ಹಾಗೆಯೇ ಪರಮಾಣು ಸ್ಫೋಟ ಹಾಗೆಯೇ ಉಲ್ಕೆಗಳ ಒಂದು ಅಪ್ಪಳಿಸಿಕೆಯಿಂದ ಕೂಡ ಏನಾಗ್ಬೋದಪ್ಪ ಅಂದರೆ ಭೂಕಂಪ ಅನ್ನೋದು ಉಂಟಾಗ್ಬೋದು ಸಾಮಾನ್ಯವಾಗಿ ಈ ಜ್ವಾಲಾಮುಖಿನ ಹೆಚ್ಚಾಗಿ ನೋಡ್ತೀವಿ ಮತ್ತು ಪರಮಾಣು ಸ್ಫೋಟ ಅಷ್ಟು ಅಂತ ಕಾಣಿಸ್ತಿಲ್ಲ ಯಾಕಂದರೆ ಯಾವಾಗ ಯುದ್ಧಗಳು ಉಂಟಾಗುತ್ತೋ ಆವಾಗ ಉಂಟಾಗಬಹುದು ಅಲ್ಲಿವರೆಗೂ ನಾವು ಸುರಕ್ಷಿತವಾಗಿರ್ತೇವೆ ಇನ್ನು ಉಲ್ಕೆ ಅಪ್ಪಳಿಸುವಿಕೆ ಅಷ್ಟೊಂದಾಗಿ ನಾವು ನೋಡಲಿಕ್ಕೆ ಹೋಗಲ್ಲ ಸೈಸ್ಮಿಕ್ ಅಥವಾ ನ್ಯೂನತಾ ವಲಯಗಳು ಅನ್ನರ್ಥ ಏನು ಎಲ್ಲಿ ಈ ಭೂತಟ್ಟೆ ಅಂತ ಹೇಳ್ತೀವಲ್ಲ ಅವು ದುರ್ಬಲವಾಗಿರ್ತವೋ ಅಂದರೆ ಏನು ಭೂಮಿಯ ಒಂದು ಗಡಿ ಭಾಗ ಅಂತ ಕರಿತೀವಲ್ಲ ಗಡಿ ಭಾಗಕ್ಕೆ ಹೆಂಗೆ ಕರಿತೀವಿ ಸೈಸ್ಮಿಕ್ ಅಥವಾ ನ್ಯೂನತ ವಲಯಗಳು ಅಂತ ಕರಿತೀವಿ ಇವುಗಳ ಚಲನೆಯಿಂದ ಏನಾಗುತ್ತಪ್ಪ ಅಂದರೆ ಭೂಕಂಪ ಅನ್ನೋದು ಉಂಟಾಗುತ್ತೆ ಸಾಮಾನ್ಯವಾಗಿ ಈ ದುರ್ಬಲ ವಲಯಗಳೇ ಸೈಸ್ಮಿಕ್ ಅಥವಾ ನ್ಯೂನತ ವಲಯಗಳು ಒಂದು ನೆನ್ಪಿಟ್ಕೊಳ್ಳಿ ಈ ವಲಯಗಳು ಭೂಮಿಯ ತಟ್ಟೆಯ ಒಂದು ಗಡಿಭಾಗ ಇವುಗಳ ಚಲನೆಯಿಂದ ಭೂಕಂಪ ಉಂಟಾಗುತ್ತೆ ಇವು ಅತ್ಯಂತ ದುರ್ಬಲ ವಲಯಗಳು ಹಾಗಾದರೆ ನಮ್ಮ ಭಾರತದಲ್ಲಿ ಎಲ್ಲಿದ್ದಂಥ ವಲಯಗಳು ಇದಾವಲ್ವಾ
ಇದಾವೆ. ಎಲ್ಲಪ್ಪ ಅಂತಂದರೆ ಕಾಶ್ಮೀರದಲ್ಲಿದೆ, ಪಶ್ಚಿಮ ಮತ್ತು ಮಧ್ಯ ಹಿಮಾಲಯದಲ್ಲಿ, ಪೂರ್ಣ ಪ್ರಮಾಣದ ಈಶಾನ್ಯ ಭಾಗ, ಕುಚ್ನ ರನ್ನ ಪ್ರದೇಶ, ರಾಜಸ್ಥಾನ ಮತ್ತು ಭಾರತದ ಗಂಗಾ ನದಿ ಬಯಲು ಪ್ರದೇಶ, ಹಾಗೆಯೇ ದಕ್ಷಿಣ ಭಾರತದ ಕೆಲವು ಪ್ರದೇಶಗಳಲ್ಲಿ ಈ ಒಂದು ದುರ್ಬಲ ವಲಯಗಳು ಕಾಣಿಸ್ತವೆ. ನೋಡಿ, ಇಲ್ಲಿ ಒಂದು ಭಾರತದ ನಕ್ಷೆನಲ್ಲಿದೆ. ಇಲ್ಲಿ ಎಲ್ಲಿ ತುಂಬ ಒಂದು ಕೆಂಪು ಚಿತ್ರಣ ಕಾಣ್ತಾ ಇದೆ, ಬಣ್ಣ ಕಾಣ್ತಾ ಇದೆ, ಅವೆಲ್ಲವೂ ಕೂಡ ದುರ್ಬಲ ವಲಯಗಳೇ ಕಾಣ್ತಿದ್ದಲ್ವ. ಈ ಜಾಗದಲ್ಲಿ ಹೆಚ್ಚು ತೀವ್ರವಾದಂತಹ ಭೂಕಂಪ ಉಂಟಾಗುತ್ತೆ. ಇನ್ನು ಸ್ವಲ್ಪ ಹಳದಿ ಬಣ್ಣ, ಕೇಸರಿ ಬಣ್ಣ ಬಂದಿದೆಯಲ್ವ, ಇಲ್ಲಿ ಸ್ವಲ್ಪ ಕಡಿಮೆ, ಇನ್ನೂ ಸ್ವಲ್ಪ ಕಡಿಮೆ, ಇನ್ನೂ ಕಡಿಮೆ. ಅಂದರೆ ಭಾರತದಲ್ಲಿ ಎಲ್ಲದರಲ್ಲೂ ಕೂಡ ಒಂದೇ ಪ್ರಮಾಣದ ಭೂಕಂಪ ಅನ್ನೋದು ಉಂಟಾಗೋದಿಲ್ಲ. ರಿಕ್ಟರ್ ಮಾಪನ ಏನಂತಂದರೆ, ಭೂಕಂಪನ ಏನು ಮಾಡ್ತೀವಪ್ಪ ಅಂದರೆ ಈ ಒಂದು ರಿಕ್ಟರ್ ಮಾಪನದಲ್ಲಿ ಅಳತೆ ಮಾಡ್ತೀವಿ. ಏನಾಗಂತಂದರೆ ಈ ಮಾಪನದಲ್ಲಿ ನೋಡಿ 5, 6, 7, 8, 9 ಅಂತ ಇದೆ. ಅಂದರೆ ಸಾಮಾನ್ಯವಾಗಿ ಭೂಮಿ ಕಂಪನ ಆಗ್ತಾನೆ ಇರುತ್ತೆ. ಈ ಕಂಪನವು 1-4 ಬಂದರೆ ಅಷ್ಟೊಂದಾಗಿ ಸಮಸ್ಯೆ ಉಂಟಾಗೋದಿಲ್ಲ. 5 ಬಂದಾಗ ಏನಾಗುತ್ತಪ್ಪ ಅಂತಂದರೆ ಹೆಚ್ಚು ಸ್ವಲ್ಪ ಕಂಪನ ಉಂಟಾಗುತ್ತೆ, ಅವಾಗೇನಾಗುತ್ತಪ್ಪ ಅಂತಂದರೆ ಸ್ವಲ್ಪ ಪ್ರಾಣಹಾನಿ ಉಂಟಾಗುತ್ತೆ. 6, 7 ಬಂದಾಗ ಏನಾಗುತ್ತಪ್ಪ ಅಂದರೆ ಹೆಚ್ಚು ಭೂಕಂಪ ಆಗುತ್ತೆ, ಹೆಚ್ಚು ಹಾನಿ ಉಂಟಾಗುತ್ತೆ. ಇನ್ನು 8, 9 ಬಂದಂತೂ ಅದು ಭಯಂಕರ ವಿನಾಶ ಅಂತ ಕರಿತೀವಿ. ಆದರೆ ಇದುವರೆಗೂ ಇಷ್ಟ ಆಗಿದೆಯಪ್ಪ ಅಂದರೆ ಸುಮಾರು 7-8 ಭೂಮಿ ಕಂಪನ ಉಂಟಾಗಿದೆ. ಇದುವರೆಗೂ ಸುಮಾರು 7-8 ರಿಕ್ಟರ್ ಮಾಪನದಲ್ಲಿ ದಾಖಲಾಗಿದೆ. ಹೀಗಾಗಿ ಭೂಕಂಪದ ಸಾಮರ್ಥ್ಯವನ್ನು ಅಳೆಯುವ ಮಾಪನವೇ ರಿಕ್ಟರ್ ಮಾಪನ. ರಿಕ್ಟರ್ ಮಾಪನದ ಅಳತೆಯ 7 ಹೆಚ್ಚಾಗಿದ್ದರೆ ಏನಾಗುತ್ತೆ, ಅಲ್ಲಿ ವಿನಾಶಕಾರಿ ಭೂಕಂಪ ಆಗುತ್ತೆ. ಕಾಶ್ಮೀರದಲ್ಲಿ ಭೂಕಂಪ ಆಯಿತು ಅಂತ ಅಂದ್ಬಿಟ್ಟು ಎಷ್ಟಿತ್ತಪ್ಪ ರಿಕ್ಟರ್ ಮಾಪನದಲ್ಲಿ ಅಂತಂದರೆ ಅದು ಸುಮಾರು 7.5 ಹೆಚ್ಚಿತ್ತು. ಹೀಗಾಗಲಿ ಹೆಚ್ಚು ಭಯಂಕರ ವಿನಾಶ ಅನ್ನೋದು ನಾವಲ್ಲಿ ನೋಡಿದ್ದು. ರಾಷ್ಟ್ರೀಯ ರಿಕ್ಟರ್ ಮಾಪನ ದಿನ ಯಾವಾಗಪ್ಪ ಅಂದರೆ 26 ಭೂಕಂಪ ಮಾಪಕ ಸಿಸ್ಮೋಗ್ರಾಫ್ ಅಂತ ಕರಿತೀವಿ. ಇದೇ ಮಾಡುತ್ತೆ, ಇದು ಭೂಕಂಪದ ತೀವ್ರತೆ ಎಷ್ಟಿದೆ ಅಂತ ಅದು ತೋರಿಸುತ್ತೆ. ಈ ಭೂಕಂಪ ಮಾಪಕ ಹೇಗಿರುತ್ತಪ್ಪ ಅಂತಂದರೆ ಒಂದು ಮಾದರಿಯನ್ನು ಮಾಡಿ ತೋರಿಸ್ತೀನಿ. ವಿದ್ಯಾರ್ಥಿಗಳೇ, ನೀವೀಗ ಸಿಸ್ಮೋಗ್ರಾಫನ್ನು ಚಿತ್ರ ನೋಡಿದ್ದೀರಾ. ಇದನ್ನು ನಾನು ಸುಲಭವಾಗಿ ಲೋ ಕಾಸ್ಟ್ ನೋ ಕಾಸ್ಟಿಂದ ಒಂದು ಮಾದರಿ ಮಾಡಿದ್ದೇನೆ ನೋಡಿ. ಸಿಸ್ಮೋಗ್ರಾಫ್ ಮಾದರಿ ಇದು. ವಿದ್ಯಾರ್ಥಿಗಳೇ, ನೀವು ಸಿಸ್ಮೋಗ್ರಾಫನ್ನು ಚಿತ್ರ ನೋಡಿದ್ದೀರಾ. ಹಾಗೆ ಒಂದು ಇಲ್ಲಿ ಮಾದರಿ ಇಟ್ಟಿದ್ದೇನೆ, ಇದನ್ನು ಭೂಮಿ ಅಂತ ಅಂದ್ಕೊಳ್ಳೋಣ. ಸಿಸ್ಮೋಗ್ರಾಫ್ ಇದೆ ಇಲ್ಲಿ, ಇದೊಂದು ಕಂಪಿಸುವ ಒಂದು ಲೋಲಕ ಇದೆ. ಲೋಲಕ ಮಾಡಿದ ನಾನು ಒಂದು ಪೆನ್ನಿಗೆ ಲೇಖನಿಗೆ ಸಂಪರ್ಕ ಕೊಟ್ಟಿದ್ದೀನಿ. ಇಲ್ಲಿ ಒಂದು ವೈಶಿಷ್ಟ್ಯ ರೋಲರನ್ನು ಇಟ್ಟಿದ್ದೀನಿ ನೋಡಿ. ಈಗೇನು ಮಾಡ್ತೀನಿ, ನಾನೀಗ ತೆಗಿತಾ ಇದ್ದೀನಿ. ಇನ್ನೇನಾಗ್ತಾಯಿದೆ ಇಲ್ಲಿ, ಅಲೆಗಳು ಒಂದೇ ರೀತಿಯಾಗಿದ್ದಾವೆ ಅಲ್ವಾ. ಅರ್ಥ ಏನಲ್ಲಿ, ಭೂಕಂಪದ ತೀವ್ರತೆ ಅತ್ಯಂತ ಕಡಿಮೆ ಇದೆ, ಸಾಧಾರಣವಾಗಿದೆ. ಈಗ ಒಂದು ವೇಳೆ ಹೆಚ್ಚು ಕಂಪನ ಏನಾಗುತ್ತೆ ಅಲ್ಲಿ, ಏನಾಗುತ್ತೆ ಅಲ್ಲಿ, ಏನಾಗ್ತಿದೆ ಅಲ್ಲಿ, ಅಲ್ಲಿ ಹೆಚ್ಚು ಮಾಪನಗಳನ್ನು ನೋಡ್ತಾ ಇದ್ದೇವೆ. ಗೆರೆಗಳು ಒಂದೇ ರೀತಿಯಾಗಿಲ್ಲ, ಅರ್ಥೇನಲ್ಲಿ ಅಲ್ಲಿ ಹೆಚ್ಚು ಕಂಪನ ಉಂಟಾಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಈ ರೀತಿ ಒಂದು ಸಿಸ್ಮೋಗ್ರಾಫು ಕಾರ್ಯವನ್ನು ನಿರ್ವಹಿಸುತ್ತೆ. ವಿದ್ಯಾರ್ಥಿಗಳು ನೋಡಿ, ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಇಲ್ಲಿ ಈ ಭಾಗದಲ್ಲಿ ಕಂಪನ ಕಡಿಮೆ ಇದೆ, ಹೀಗಾಗಿ ಅಲ್ಲಿ ಗೆರೆಗಳೇನಾಗಿದೆಯಪ್ಪ ಅಂದರೆ ನೀರಾಗಿ ಬರ್ತಾ ಇದೆ. ಇಲ್ಲಿ ನೋಡಿ ವಿದ್ಯಾರ್ಥಿ ಏನಾಗಿದೆ, ಇಲ್ಲಿ ಇಲ್ಲಿ ಹೆಚ್ಚು ಕಂಪನ ಆಗಿದೆ, ಅಲ್ಲಿ ಏನಾಗುತ್ತೆ, ಇದರಲ್ಲಿ ಹೆಚ್ಚು ಗೆರೆಗಳು ಏನಾಗುತ್ತೆ, ಅಲ್ಲಿ ವಕ್ರವಕ್ರ ಮೂಡಿ ಬರ್ತಾ ಇದೆ. ಅರ್ಥ ಏನಪ್ಪ ಅಂತಂದರೆ ಈ ಭಾಗದಲ್ಲಿ ಕಂಪನ ಏನಾಗಿತ್ತು, ಕಡಿಮೆ ಇತ್ತು, ಏನಾಗಿದೆ ಇಲ್ಲಿ ಹೆಚ್ಚಾಗಿದೆ. ಭೂಮಿಯ ಮೇಲ್ಮೈ ಮೇಲೆ ನಡುಕದಿಂದ ಉಂಟಾಗುವ ಅಲೆಗಳನ್ನು ದಾಖಲಿಸಲು ಇದನ್ನು ಬಳಕೆ ಮಾಡ್ತೀವಿ. ಅದನ್ನು ಭೂಕಂಪ ಮಾಪಕ ಅಥವಾ ಸಿಸ್ಮೋಗ್ರಾಫ್ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ನಮ್ಗೆ ಗೊತ್ತಾಗಿದೆ ಏನಪ್ಪ ಅಂತಂದರೆ ಭೂಕಂಪ ಆದಾಗ ನಮ್ಮ ಊಹೆಗೂ ನಿಲುಕದಷ್ಟು ಹಾನಿಯಾಗುತ್ತೆ ಅಂತ ಅಂದ್ಬಿಟ್ಟು ಆಗಲೇ ಹೇಳಿದ್ದೆ. ಆದರೆ ಕೆಲವು ಎಚ್ಚರಿಕೆ ಕ್ರಮಗಳನ್ನು ತಗೊಂಡಾಗ ನೋಡಿ, ಇಲ್ಲಿ
ಭೂಕಂಪ ಆದಾಗ ಏನಾಗುತ್ತಪ್ಪ ಅಂದರೆ ಆಗಲೇ ಹೇಳಿದೆ ನಿಮಗೆ ಮನೆಗಳು ನಾಶ ಆಗ್ಬೋದು, ಮರಗಿಡಗಳು ಕೂಡ ನಾಶ ಆಗುತ್ತೆ, ಬೆಂಕಿ ಹತ್ಕೊಂಡು ಹುರಿಬಹುದು, ಜೀವಹಾನಿ ಉಂಟಾಗುತ್ತೆ. ಆದರೆ ನಮ್ಮ ಒಂದು ಬುದ್ಧಿಯನ್ನು ಬಳಸೋದ್ರಿಂದ ಹಾನಿಯನ್ನು ಆದಷ್ಟು ಕೂಡ ನಾವು ಅದನ್ನು ಕಡಿಮೆ ಮಾಡಬಹುದು. ಏನಾಗಾದ್ರೆ ಏನು ಕ್ರಮ ವಹಿಸ್ಕೊಂಡ್ರೆ ಭೂಕಂಪದಿಂದ ನಾವು ರಕ್ಷಣೆ ಪಡ್ಕೊಬಹುದಪ್ಪ ನೋಡೋಣ. ನೋಡಿ, ಇಲ್ಲಿ ಒಂದು ಮನೆ ಇದೆ, ಸಿಮೆಂಟ್ ಕಾಂಕ್ರೀಟ್ನಿಂದ ಕಟ್ಟಿರುವಂತಹ ಒಂದು ಮನೆ. ಪಕ್ಕದಲ್ಲಿ ಇನ್ನೊಂದು ಮನೆ ತೋರಿಸ್ತಾ ಇದ್ದೇನೆ. ಇಲ್ಲಿ ಮರಗಳಿಂದ, ಮರವನ್ನು ಬಳಸಿ ಕಟ್ಟುವಂಥ ಮನೆ. ವಿದ್ಯಾರ್ಥಿಗಳೇ, ಈಗ ನೋಡಿ, ಈ ಎರಡು ಮನೆಗಳ ಇರುವಂತಹ ಜಾಗದಲ್ಲಿ ಭೂಕಂಪ ಆದಾಗ ಯಾವ ಮನೆಯಿಂದ ಹಾನಿಯಾಗತ್ತೆ, ಯಾವ ಮನೆಯಿಂದ ಹೆಚ್ಚು ಜೀವಹಾನಿ ಉಂಟಾಗತ್ತೆ? ಕರೆಕ್ಟಾ? ಯಾವ ಮನೆ ಅಂದರೆ ಯಾವುದಕ್ಕೆ ನಾವು ಹೆಚ್ಚು ಸಿಮೆಂಟು, ಇಟ್ಕೆಗಳನ್ನು ಬಳಸಿ, ಕಲ್ಲುಗಳನ್ನು ಬಳಸಿ ಕಟ್ಟಿರ್ತೀವೋ ಅದು ಬಿದ್ದಾಗ ಏನಾಗುತ್ತಪ್ಪ ಅಂದರೆ ಅಲ್ಲಿರೋ ಜನಗಳಿಗೆ ಏನಾಗುತ್ತೆ, ಹೆಚ್ಚು ಹಾನಿ ಉಂಟಾಗತ್ತೆ. ಅದೇ ಯಾವಾಗ ಹೆಚ್ಚು ಮರ ಬಳಸಿರ್ತೀವೋ ಅಲ್ಲಿ ಕಡಿಮೆ ಹಾನಿ ಉಂಟಾಗತ್ತೆ. ನೋಡಿ, ಪ್ರಪಂಚದಲ್ಲಿ ಒಂದು ದೇಶ ಇದೆ, ಜಪಾನ್. ಅಲ್ಲಿ ಹೆಚ್ಚು ಭೂಕಂಪ ಆಗ್ತಾನೆ ಇರುತ್ತೆ, ಆದರೆ ಅಲ್ಲಿ ಹೆಚ್ಚು ಸಾವು ನೋವು ಕಂಡುಬರೋದಿಲ್ಲ. ಯಾಕೆ ಅಂದರೆ ಅವರು ಕೂಡ ಮನೆಗಳನ್ನು ಅತ್ಯಂತ ಸರಳವಾಗಿ ಕಟ್ಟಿರ್ತಾರೆ. ಅರ್ಥ ಆಗ್ತಾಯಿದೆ ವಿದ್ಯಾರ್ಥಿಗಳೇ? ಹೀಗಾಗಿ ಎಲ್ಲಿ ಹೆಚ್ಚು ಭೂಕಂಪ ಆಗುತ್ತೋ ಅಂಥ ಕಡೆ ಕಟ್ಟಡಗಳು ಹೆಂಗಿರಬೇಕಪ್ಪ ಅಂತಂದರೆ ಭಾರಿ ನಡುಕಗಳನ್ನು ತಡೆದುಕೊಳ್ಳೋ ರೀತಿಯಲ್ಲಿ ಅದನ್ನು ನಾವು ವಿನ್ಯಾಸ ಮಾಡಬೇಕು. ಅಂದರೆ ಮನೆ ಕಟ್ಟಬೇಕಾದ್ರೆ ತಜ್ಞ ಇಂಜಿನಿಯರ್ಗಳನ್ನು ಸಂಪರ್ಕಿಸ್ಬಿಟ್ಟು ಮನೆಗಳನ್ನು ನಿರ್ಮಾಣವನ್ನು ಮಾಡಬೇಕು. ಮಣ್ಣು ಮತ್ತು ಮರ ಬಳಸಿ ಕಟ್ಟಡ ನಿರ್ಮಿಸಬೇಕು, ಛಾವಣಿ ಹಗುರವಾಗಿರಬೇಕು. ಅಲ್ಮೆರಾ ಕಪಾಟುಗಳನ್ನು ಗೋಡೆಗೆ ಜೋಡಿಸದಂತೆ ನಿರ್ಮಿಸಬೇಕು, ಅಂದರೆ ಒಂದಕ್ಕೊಂದು ಅಂಟ್ಕೊಂಡಿರಬೇಕು. ಯಾಕಪ್ಪ ಅಂದರೆ ಭೂಕಂಪ ಆದಾಗ ಹೆಚ್ಚು ಅವು ಇನ್ನೊಬ್ಬರ ಮೇಲೆ ಬೀಳಿಸೋಕ್ಕೆ ಹೋಗೋದಿಲ್ಲ. ಅಲ್ಲೇ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಮಟ್ಟಿಗಾದರೂ ಕೂಡ ನಾವು ನಮ್ಮನ್ನು ನಾವು ರಕ್ಷಣೆಯನ್ನು ಮಾಡ್ಕೊಳ್ಬೋದು. ಹಾಗೆಯೇ ಬೆಂಕಿ ನಂದಿಸುವಂತಹ ಉಪಕರಣಗಳನ್ನು ಕಟ್ಟಡಗಳಲ್ಲಿ ಅಳವಡಿಸಿರಬೇಕು. ಏಕೆಂದರೆ ನಮ್ಗೆ ಗೊತ್ತಿದೆ, ಮನೆ ಬಿದ್ದಾಗ ಅಲ್ಲಿ ಬೆಂಕಿ ಹೊತ್ಕೊಳ್ಬೋದು, ಕಿಡಿ ಉಂಟಾಗ್ಬೋದು, ಕಲ್ಲುಗಳು ಹೊಂದ್ಕೊಂಡು ಉಜ್ಜಿಕೊಂಡಾಗ ಕಿಡಿ ಉಂಟಾಗಿ ಗ್ಯಾಸನ್ನು ಹೊತ್ತು ಉರಿಬಹುದು, ಅಥವಾ ಎಲೆಕ್ಟ್ರಿಸಿಟಿ ಬೆಂಕಿ ಉಂಟಾಗ್ಬೋದು. ಅವಾಗ ಮಾಡಬೇಕಪ್ಪ ಅಂದರೆ ಇಂತಹ ಉಪಕರಣಗಳನ್ನು ಬಳಕೆ ಮಾಡಿಕೊಂಡು ನಾವು ಬೆಂಕಿಯನ್ನು ಆರಿಸ್ಬೋದು. ನಮ್ಮ ಭಾರತದಲ್ಲಿ ರೂರ್ಕಿ ಅನ್ನುವಂತಹ ಒಂದು ಸ್ಥಳ ಇದೆ, ಅಲ್ಲೇನಿದೆಯಪ್ಪ, ಅಲ್ಲಿ ಒಂದು ಕೇಂದ್ರೀಯ ಕಟ್ಟಡ ಸಂಶೋಧನಾ ಕೇಂದ್ರ ಇದೆ. ಅದೇನು ಮಾಡ್ತಪ್ಪ ಅದು ಅಂದರೆ ಕಂಪನರಹಿತ ಮನೆಗಳ ತಂತ್ರಜ್ಞಾನ ಅಭಿವೃದ್ಧಿಯನ್ನು ಮಾಡ್ತಾ ಇದೆ. ಯಾವುದಪ್ಪ ಅಂದರೆ ರೂರ್ಕಿಯಲ್ಲಿರುವಂತಹ ಕೇಂದ್ರೀಯ ಕಟ್ಟಡ ಸಂಶೋಧನಾ ಕೇಂದ್ರ. ವಿದ್ಯಾರ್ಥಿಗಳೇ, ಭೂಕಂಪ ಸಂಭವಿಸಿದಾಗ ಏನು ಮಾಡಬೇಕು ನಾವು? ಮನೆಯ ಒಳಗಿದ್ದಾಗ ಏನು ಮಾಡಬೇಕು, ಮನೆಯ ಹೊರಗಿದ್ದಾಗ ಏನು ಮಾಡಬೇಕು ನೋಡೋಣವಾ. ಒಂದು ವೇಳೆ ಭೂಕಂಪ ಉಂಟಾದಾಗ ನಾವು ಮನೆಯಲ್ಲಿದ್ದರೆ ಏನು ಮಾಡಬೇಕಪ್ಪ ಅಂತಂದರೆ ಭೂಕಂಪ ನಿಲ್ಲುವವರೆಗೂ ಮೇಜಿನ ಒಂದು ಕೆಳಭಾಗದಲ್ಲಿ ಆಶ್ರಯ ಪಡೀರಿ. ಎಲ್ಲಿ ನಿಮ್ಮ ಟೇಬಲ್ ಇರುತ್ತೋ ಟೇಬಲ್ ಕೆಳಗಡೆ ಕೂತ್ಕೊಂಡು ಆಶ್ರಯ ಪಡೀರಿ. ಯಾಕಪ್ಪ ಅಂದರೆ ಕಟ್ಟಡ ಬೀಳ್ತಾ ಇರುತ್ತೆ, ಅವಾಗ ಕಲ್ಲು ಬೀಳ್ಬೋದು, ಇಟ್ಕೆ ಬೀಳ್ಬೋದು, ಅವಾಗ ಸ್ವಲ್ಪ ಮಟ್ಟಕ್ಕಾದರೂ ನಮಗೆ ರಕ್ಷಣೆ ಸಿಗುತ್ತೆ. ಹಾಗೆಯೇ ಮೇಲೆ ಬೀಳಬಹುದಾದ ಎತ್ತರವಾದ ಮತ್ತು ಭಾರ ವಸ್ತುಗಳಿಂದ ದೂರ ಇರಿ. ಅಂದರೆ ಸಾಮಾನ್ಯವಾಗಿ ಮನೆಯ ಮೂಲೆಗಳಿಗೆ ಹೋಗಿ ನಿಂತ್ಕೊಳ್ಳಿ. ಹಾಸಿಗೆ ಮೇಲಿದ್ದರೆ ಎದ್ದೊಳಕ್ಕೆ ಹೋಗಬೇಡಿ, ದಿಂಬಿನಿಂದ ತಲೆಯನ್ನು ರಕ್ಷಿಸಿಕೊಳ್ಳಿ ಹೆಲ್ಮೆಟ್ ಥರ. ಒಂದು ವೇಳೆ ಮನೆಯಿಂದ ಹೊರಗಿದ್ದೀರಾ, ಒಳಗಡೆ ಇಲ್ಲ, ಆಗ ಸ್ವಲ್ಪ ಅವಾಗ ಏನಾಗುತ್ತಪ್ಪ ಅಂದರೆ ಸಮಸ್ಯೆ ಅನ್ನೋದು ಕಮ್ಮಿ ಇರುತ್ತೆ. ಆದರೆ ಕಟ್ಟಡಗಳು, ಮರಗಳು ಮತ್ತು ವಿದ್ಯುತ್ ತಂತಿಗಳಿಂದ ದೂರ ಇರಿ, ಹತ್ತಿರ ಹೋಗಬೇಡಿ. ಒಂದು ವೇಳೆ ನೀವು ವಾಹನದಲ್ಲಿ ಇರ್ತೀರ ಅನ್ಕೊಳ್ಳಿ, ವಾಹನಗಳಿಂದ ಆಚೆ ಬರೋಕೆ ಹೋಗಬಾರ್ದು, ನಿಧಾನವಾಗಿ ಭೂಕಂಪ ವಲಯದಿಂದ ಹಿಂದಕ್ಕೆ ಹಿಂದಕ್ಕೆ ಚಲಿಸ್ತಾ ಹೋಗಬೇಕು. ಅಂದರೆ ಎಲ್ಲಿ ರಕ್ಷಣೆ ಇರುತ್ತೋ ಆ ಕಡೆ ಧಾವಿಸ್ಬೇಕು. ಅಂಥ ಸಮಯದಲ್ಲಿ ಹೆಚ್ಚು ಗಾಬರಿಯನ್ನು ಪಡ್ಕೊಳ್ಬಾರ್ದು. ವಿದ್ಯಾರ್ಥಿಗಳೇ, ಈಗ ನೋಡೋಣ ಮೆದುಳಿಗೆ ಆಹಾರ. ಪಾಠ ಕೇಳಿದಿರಲ್ವಾ, ಈಗ ಮೆದುಳಿಗೆ ಸ್ವಲ್ಪ ಆಹಾರ ಕೊಡೋಣವಾ. ಆಹಾರ ಏನಿಲ್ಲ,
ಕೆಲ ಪ್ರಶ್ನೆಗಳನ್ನು ಕೇಳ್ತೀನಿ, ಅದಕ್ಕೆ ಯೋಚಿಸಿ ಉತ್ತರವನ್ನು ಹುಡುಕಿ. ಹುಡುಕ್ತೀರಲ್ವಾ? ಮೊದಲನೇ ಪ್ರಶ್ನೆ ಏನು? ಭೂಕಂಪವನ್ನು ಅಳೆಯುವ ಮಾಪನ ಯಾವುದು? ನಿಮಗೆ ಕೆಲವು ಆಪ್ಷನ್ಸ್ ಅನ್ನು ಕೊಡ್ತೀನಿ ನೋಡಿ. ದುಗ್ಧ ಮಾಪನ, ರಿಕ್ಟರ್ ಮಾಪನ, ಉಷ್ಣತಾ ಮಾಪನ, ಒತ್ತಡ ಮಾಪನ. ಯಾವ ಸರಿ ಉತ್ತರ ನೋಡೋಣವಾ? ಗೊತ್ತಿದೆಯಲ್ವಾ ಯಾವುದು? ಗುಡ್, ರಿಕ್ಟರ್ ಮಾಪನ. ಭೂಕಂಪವನ್ನು ಅಳೆಯುವ ಮಾಪನ ಯಾವುದಪ್ಪ ಅಂದರೆ ರಿಕ್ಟರ್ ಮಾಪನ. ಸರಿ, ಎರಡನೇ ಪ್ರಶ್ನೆ, ನ್ಯೂನತಾ ವಲಯಗಳಂದರೆ ಏನು? ನೋಡಿ ಈಗ ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಒಂದೇನು? ಭೂತಟ್ಟೆಯ ಗಡಿ ಭಾಗಗಳು. ಎರಡನೇದು, ಇವುಗಳ ಚಲನೆಯಿಂದ ಭೂಕಂಪ ಸಂಭವನೀಯತೆ ಉಂಟಾಗುವುದು. ಮೂರನೇದು, ಇವು ದುರ್ಬಲ ವಲಯಗಳು. ನಾಲ್ಕನೇದು, ಎಲ್ಲವೂ ಸರಿ. ನಿಮ್ಮ ಉತ್ತರ? ಹೌದು, ಉತ್ತರ ಎಲ್ಲವೂ ಸರಿ. ಎಲ್ಲ ಮೂರು ಅಂಶಗಳು ಕೂಡ ನ್ಯೂನತಾ ವಲಯಗಳಿಗೆ ಸಂಬಂಧಪಟ್ಟಿದ್ದು. ಸರಿನಾ? ಭೂಮಿಯ ಅತ್ಯಂತ ಹೊರಪದರ, ಸುಲಭವಾಗಿ ಉತ್ತರವನ್ನು ನೀವು ಹೇಳ್ತೀರಾ, ಆದರೂ ಕೂಡ ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಹೊರಗರ್ಭ, ತೊಗಟೆ, ಮ್ಯಾಂಟಲ್, ಒಳಗರ್ಭ. ಯಾವುದು ಹೊರಪದರ? ಸರಿ, ಯಾವುದು? ತೊಗಟೆ. ವಿದ್ಯಾರ್ಥಿಗಳೇ, ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿ ಬರೆದು ಶಿಕ್ಷಕರಿಗೆ ತೋರಿಸಿ. ಮೊದಲನೇ ಪ್ರಶ್ನೆ, ಭಾರತದಲ್ಲಿ ಭೂಕಂಪ ಸಂಭವಿಸಿದ ಎರಡು ಪ್ರಮುಖ ನಗರಗಳನ್ನು ಹೆಸರಿಸಿ. ಭೂಕಂಪ ಎಂದರೇನು, ಅದನ್ನು ಹೇಗೆ ಅಳೆಯುತ್ತಾರೆ, ಭೂಕಂಪದ ಲಕ್ಷಣಗಳನ್ನು ಪಟ್ಟಿ ಮಾಡಿ, ಭೂಕಂಪ ಹೇಗೆ ಉಂಟಾಗುತ್ತದೆ, ಭೂಕಂಪದಿಂದ ಹೇಗೆ ರಕ್ಷಣೆಯನ್ನು ಪಡೆಯಬಹುದು. ಬರ್ಕೊತಾಯಿದ್ದೀರಲ್ವಾ? ಬರ್ಕೊಂಡ್ರಲ್ವಾ ವಿದ್ಯಾರ್ಥಿಗಳೇ? ಇದುವರೆಗೂ ಸಮಾಧಾನದಿಂದ ಸಾವಧಾನದಿಂದ ಪಾಠವನ್ನು ಕೇಳಿದಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ನನ್ನ ಹೆಸರು ಶ್ರೀನಿವಾಸ ಕೆ ವಿ, ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಕಾನಗಮಾಕಲಪಲ್ಲಿ, ಬಾಗೇಪಲ್ಲಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ವಿದ್ಯಾರ್ಥಿಗಳೇ, ಇನ್ನೂ ಈ ಪಾಠದಲ್ಲಿ ಹೆಚ್ಚು ನಿಮಗೇನಾದರೂ ಸಂದೇಹಗಳಿದ್ದರೆ ಪುಸ್ತಕವನ್ನು ಓದಿ ನಿವಾರಣೆ ಆಗಲಿಲ್ಲ ಅಂದರೆ ಶಿಕ್ಷಕರನ್ನು ಭೇಟಿಯಾಗಿ ಸಂದೇಹವನ್ನು ಪರಿಹಾರ ಮಾಡಿಕೊಡಿ ಅಂತ ಹೇಳ್ತಾ ಧನ್ಯವಾದಗಳು.